गुड मॉर्निंग चिल्ड्रन ओके तरगति नम राष्ट्रीय चिन्ह पाठ पाठ अभ्यास तरगतियों नोड़ता पाठली इन स्वल्प आक्टिविटी चटविके तरगतली नोड़ ओके मोदी नम राष्ट्रीय चिन्ह राष्ट्रीय चिन्ह गद्य पाठ ओके तरगतियों स्वल्प ना चटविक नोड़ी इन स्वल्प आक्टिविटी चटविक अभ्यास पाठली तरगतली नोड़ना ओके अभ्यास हेडलाइन अभ्यास उदाहरण अंच
Yeah.
ओके टेक्स्ट बुक ओपन पेज नंबर 84 ಹೌದಾ ಇದರಲ್ಲಿ ಚಿತ್ರಗಳನ್ನು ಇಲ್ಲಿ ಗಮನಿಸಿ ನೋಡಿ ಹೆಡ್ಲೈನ್ ರಾಷ್ಟ್ರೀಯ ಚಿಹ್ನೆಗಳನ್ನು ಗುರುತಿಸಿ ಹೆಸರು ಬರೆದು ಬಣ್ಣ ತುಂಬಿರಿ ಹೌದಾ ರಾಷ್ಟ್ರೀಯ ಚಿಹ್ನೆಗಳನ್ನು ಗುರುತಿಸಿ ಹೆಸರು ಬರೆದು ಬಣ್ಣ ತುಂಬಿರಿ ಇಲ್ಲಿ ರಾಷ್ಟ್ರೀಯ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ ಯಾವುದು ಧ್ವಜ ಕಮಲ ನವಿಲು ರೂಪಾಯಿ ಆಲ ಡಾಲ್ಫಿನ್ ಹೌದಾ ಈ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ನೀವು ಏನು ಮಾಡಬೇಕು ಹೆಸರನ್ನು ಕೊಟ್ಟಿದ್ದಾರೆ ಧ್ವಜ ಫ್ಲ್ಯಾಗ್ ಕಮಲ ಲೋಟಸ್ ನವಿಲು ಪಿಕಾಕ್ ರೂಪಾಯಿ ರೂಪಿ ಆಲ ಬನಾನ ಟ್ರೀ ಡಾಲ್ಫಿನ್ ರಿವರ್ ಡಾಲ್ಫಿನ್ ಹೌದಾ ಈ ರೀತಿಯಾಗಿ ಕೊಟ್ಟಿದ್ದಾರೆ ಈ ಚಿತ್ರಗಳಿಗೆ ನೀವು ಏನು ಮಾಡಬೇಕು ಈ ರೀತಿಯಾದಂಥ ಒಂದು ಬಣ್ಣವನ್ನು ತುಂಬಬೇಕು ಹೌದಾ ನಾನು ಈ ಕಲರನ್ನು ಮಾಡಿದ್ದೀನಿ ಕಾಣಿಸ್ತಾ ಇದೆಯಲ್ಲ ಈ ರೀತಿಯಾದಂಥ ಒಂದು ಬಣ್ಣವನ್ನು ನೀವು ತುಂಬಬೇಕು ಚಿತ್ರಗಳಿಗೆ ಕೆಳಗಡೆ ಕೊಟ್ಟಂಥ ಹೆಸರುಗಳನ್ನು ಅಲ್ಲಿ ಬರೀಬೇಕು ಹಾಗಾದರೆ ಈಗ ನೋಡೋಣ ಇಲ್ಲಿ ಧ್ವಜ ಧ್ವಜ ಹೌದಾ ಫ್ಲ್ಯಾಗ್ ಈ ರೀತಿಯಾಗಿ ಬರೀಬೇಕು ನೆಕ್ಸ್ಟ್ ಕಮಲ ನೆಕ್ಸ್ಟ್ ಚಿತ್ರ ಯಾವುದಿದು ಕಮಲ ಹೌದಾ ಲೋಟಸ್ ಕಮಲ ಲೋಟಸ್ ನೆಕ್ಸ್ಟ್ ಚಿತ್ರ ನವಿಲು ನ ವಿ ಲು ನವಿಲು ಪಿಕಾಕ್ ಹೌದಾ ಈ ರೀತಿಯಾಗಿ ಬರೀಬೇಕು ನೆಕ್ಸ್ಟ್ ರೂಪಾಯಿ ರೂಪಾಯಿ ರೂಪಿ ಹೌದಾ ಈ ರೀತಿಯಾಗಿ ಬರೀಬೇಕು ನೆಕ್ಸ್ಟ್ ಆಲ ಬನಾನ ಟ್ರೀ ಆಲ ಬನಾನ ಟ್ರೀ ನೆಕ್ಸ್ಟ್ ಒನ್ ಹೌದಾ ಡಾಲ್ಫಿನ್ ರಿವರ್
ಡಾಲ್ಫಿನ್. ಹೌದಾ, ಈ ರೀತಿಯಾಗಿ ಏನು ಮಾಡಬೇಕು, ಧ್ವಜ, ಫ್ಲ್ಯಾಗ್, ಕಮಲ, ಲೋಟಸ್, ನವಿಲು, ಪಿಕಾಕ್, ರೂಪಾಯಿ, ರುಪಿ, ಆಲ, ಬನಾನ ಟ್ರೀ, ಡಾಲ್ಫಿನ್, ರಿವರ್ ಡಾಲ್ಫಿನ್. ಹೌದಾ, ಈ ಚಿತ್ರಗಳಿಗೆ ಈ ರೀತಿಯಾದಂಥ ಬಣ್ಣವನ್ನು ತುಂಬಿ ಅವುಗಳ ಹೆಸರನ್ನು ಕೆಳಗಡೆ ಬರಿಬೇಕು. ಓಕೆ, ನೆಕ್ಸ್ಟ್ ಪೇಜ್ ನಂಬರ್ 85 ಓಪನ್ ಮಾಡಿರಿ. ಅದರಲ್ಲಿ ನೋಡಿರಿ, ಕಲ್ಲಂಗಡಿ ಅಂದರೆ ವಾಟರ್ ಮೆಲೋನ್. ಯಾವ ಹಣ್ಣು ಇದು? ಕಲ್ಲಂಗಡಿ ಹಣ್ಣು. ಈ ರೀತಿಯಾದಂಥ ಒಂದು ಕಲ್ಲಂಗಡಿ ಹಣ್ಣಿಗೆ ನೀವು ಈ ರೀತಿಯಾಗಿ ಬಣ್ಣವನ್ನು ತುಂಬಬೇಕು. ಕಲ್ಲಂಗಡಿ ಚಿತ್ರಕ್ಕೆ ಬಣ್ಣ ತುಂಬಿ ಮೇಲೆ ಕಲ್ಲಂಗಡಿಯ ಕಪ್ಪು ಬೀಜಗಳನ್ನು ಅಂಟಿಸಿರಿ. ನೋಡಿ, ಈ ಒಂದು ಕಲ್ಲಂಗಡಿಗೆ ಬಣ್ಣವನ್ನು ತುಂಬಿರಿ. ಇಲ್ಲಿ ಬೀಜಗಳಿಗೆ ಏನು ಮಾಡಿರಿ, ಕಲ್ಲಂಗಡಿ ಕಪ್ಪು ಬೀಜಗಳನ್ನ, ಕಲ್ಲಂಗಡಿಯಲ್ಲಿ ಇರ್ತಾವಲ್ಲ ಆ ಕಪ್ಪು ಬೀಜಗಳನ್ನ ಏನು ಮಾಡಿರಿ, ನಿಮ್ಮ ಮನೇಲಿ ನೀವು ಕಲ್ಲಂಗಡಿ ಹಣ್ಣನ್ನು ತಂದಿರ್ತೀರಿ ಹೌದಲ್ಲ, ಆ ಒಂದು ಹಣ್ಣಿನಲ್ಲಿ ಇರ್ತಕ್ಕಂಥ ಬೀಜಗಳನ್ನ ತೆಗೆದುಕೊಂಡು ಇಲ್ಲಿ ಏನು ಮಾಡಿರಿ, ಗಮ್ ಹಚ್ಚಿ, ಗಮ್ಮನ ಹಚ್ಚಿ ಆ ಒಂದು ಕಲ್ಲಂಗಡಿ ಬೀಜಗಳಲ್ಲಿ ಅಂಟಿಸ್ರಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ನೋಡಿರಿ, ಪಪ್ಪಾಯ. ಹೌದಾ, ಪಪ್ಪಾಯ ಪರಂಗಿ ಹಣ್ಣಿಗೆ ಬಣ್ಣ ತುಂಬಿರಿ. ಯಾವ ಹಣ್ಣಿದು? ಪರಂಗಿ ಹಣ್ಣು. ಪರಂಗಿ ಹಣ್ಣಿಗೆ ಬಣ್ಣ ತುಂಬಿರಿ. ನಂತರ ಬೀಜಗಳಿಗೆ ಸಾಸಿವೆ ಕಾಳನ್ನು ಅಂಟಿಸಿರಿ. ಈ ಒಂದು ಹಣ್ಣಿಗೆ ಬಣ್ಣವನ್ನು ತುಂಬಿರಿ. ಒಳಗಡೆ ಏನು ಮಾಡಬೇಕು, ಸಾಸಿವೆ ಕಾಳು. ಹೌದಾ, ಅಡುಗೆ ಮಾಡಲು ಉಪಯೋಗ ಮಾಡಿಸುವಂಥ ಸಾಸಿವೆ ಕಾಳು, ಮಸಾಲೆ ಕಾಳು ಅಂತ ಕರಿತೀವಿ ನಾವು. ಸಾಸಿವೆ ಕಾಳನ್ನ ಇಲ್ಲಿ ಏನು ಮಾಡಬೇಕು, ಅಂಟಿಸ್ಬೇಕು. ಹೌದಾ, ನಾನು ನೆಕ್ಸ್ಟ್ ಪೇಜ್ ನಂಬರ್ 86 ಪೇಜ್ ನಂಬರ್ 86 ಓಪನ್ ಮಾಡಿರಿ. ಹಾಂ, ಇಲ್ಲಿ ನೋಡಿರಿ, ಇಲ್ಲಿ ನವಿಲಿನ ಗರಿಯನ್ನು ಕೊಟ್ಟಿದ್ದಾರೆ. ಕಾಣಿಸ್ತಾ ಇದೆಯಲ್ಲ, ಒಂದು ನವಿಲ್ ಗರಿ ಇದೆ ಇಲ್ಲಿ. ಹೌದಾ, ಈ ನವಿಲ್ ಗರಿಗೆ ನೀವು ಬಣ್ಣವನ್ನು ಮಾಡಿರಿ ಈ ಥರನಾಗಿ. ಇಲ್ಲಿ ಏನು ಮಾಡಬೇಕು, ಈ ನವಿಲಿನ ಗೆರೆಗೆ ಬಣ್ಣಗಳನ್ನು ತುಂಬಿರಿ. ಬಣ್ಣವನ್ನು ತುಂಬಿದ್ರಿ, ಇಲ್ಲಿ ಕೊಟ್ಟಂಥ ಒಂದು ಬಿಟ್ಟ ಸ್ಥಳವನ್ನು ಕೊಟ್ಟಾರೆ. ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದಾಗಾದ್ರೆ ಯಾವುದು? ನವಿಲು. ಇಲ್ಲಿ ಬರಿಬೇಕು ನವಿಲು. ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ಯಾರ ಕಿರೀಟದ ಮೇಲೆ ನವಿಲಿನ ಗೆರೆ ಇರುತ್ತದೆ? ಯಾರ ಕಿರೀಟದ ಮೇಲೆ ನವಿಲಿನ ಗೆರೆ ಇರುತ್ತದೆ? ಯಾರು? ಕೃಷ್ಣನ. ಹೌದಾ, ಕೃಷ್ಣ ಕಿರೀಟದ ಮೇಲೆ ನವಿಲಿನ ಗೆರೆ ಇರುತ್ತದೆ. ಹೌದಲ್ಲ, ನೋಡಿ, ನವಿಲು ಪಕ್ಷಿ ಪ್ರಾಣಿ. ಸರಿ ಉತ್ತರಕ್ಕೆ ಸರಿ ಹಾಕಿರಿ. ನವಿಲು ಪಕ್ಷಿನೋ ಪ್ರಾಣಿನೋ? ಯಾವುದು? ಪಕ್ಷಿ. ಹೌದಲ್ಲ, ಇಲ್ಲಿ ಪಕ್ಷಿಗೆ ಏನು ಮಾಡಿರಿ, ರೈಟ್ ಮಾರ್ಕನ್ನು ಹಾಕಿರಿ. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ನೋಡಿರಿ, ಇಲ್ಲಿ ನೋಡಿರಿ, ಈ ಮೊಸರಿನ ಗಡಿಗೆಗೆ ಬಣ್ಣ ತುಂಬಿ ಮೇಲೆ ಕನ್ನಡಿ ಹಚ್ಚಿ ಇಲ್ಲವೇ ಗಮ್ ಹಾಕಿ ಮಿಂಚನ್ನು ಅಂಟಿಸಿರಿ. ನೋಡಿ, ಇಲ್ಲಿ ಒಂದು ಮೊಸರಿನ ಗಡಿಗೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಗಡಿಗೆಗೆ ಬಣ್ಣವನ್ನು ತುಂಬಿರಿ. ಇಲ್ಲಿ ಕೊಟ್ಟಂಥ ಕೊಳಲಿಗೆ ಕೂಡ ಬಣ್ಣವನ್ನು ಮಾಡಬೇಕು. ಮೇಲೆ ಕನ್ನಡಿ ಹಚ್ಚಿ ಇಲ್ಲವೇ ಗಮ್ ಹಾಕಿ ಮಿಂಚನ್ನು ಅಂಟಿಸಿರಿ. ಅಲ್ಲ, ಇಲ್ಲಿ ಕೊಟ್ಟಂಥ ಹೋಲ್ಗೆ ಏನು ಮಾಡಿರಿ, ಗಮ್ಮನ್ನು ಅಂಟಿಸಿ ಏನು ಮಾಡಿರಿ, ಮಿಂಚನ್ನು ಅಂಟಿಸ್ರಿ. ಅಥವಾ ಕನ್ನಡಿ, ಹೌದಾ, ಸಣ್ಣ ಸಣ್ಣದಂಥ ಮಿರರ್ಗಳು ಇರ್ತಾವಲ್ಲ ಆ ಮಿರರ್ಗಳನ್ನ ಇಲ್ಲಿ ಅಂಟಿಸ್ಬೇಕು. ಗಮ್ ಹಚ್ಚಿ ಮಿಂಚನ್ನು ಕೂಡ ಹಚ್ಚಿರಿ, ಇಲ್ಲಾಂದರೆ ಕನ್ನಡಿಯನ್ನು ಮಿರರನ್ನು ಅಂಟಿಸ್ರಿ. ಈ ಒಂದು ಕೊಳಲಿಗೂ ಕೂಡ ಇಲ್ಲಿ ಬಣ್ಣವನ್ನು ತುಂಬಬೇಕು. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಪೇಜ್ ನಂಬರ್ 87 ನೋಡ್ರಿ, ಹೆಡ್ಲೈನ್, ಒಂದೇ ತರಹದ ಶಬ್ದಗಳಿರುವ ಚೌಕದಲ್ಲಿ ಬಣ್ಣ ತುಂಬಿರಿ. ಒಂದೇ ತರಹದ ಶಬ್ದಗಳಿರುವ ಚೌಕದಲ್ಲಿ ಬಣ್ಣ ತುಂಬಿರಿ. ಇಲ್ಲಿ ನೋಡ್ರಿ, ಪ್ರಾಸ ಪದಗಳು, ಉದಾಹರಣೆ ರಂಗು, ತೆಂಗು, ಇವು ಒಂದೇ ತರನಾದಂಥ ಪದಗಳು. ಇಲ್ಲಿ ರಂಗ, ಮಂಗ, ಹೌದಾ, ಇದಕ್ಕೆ ಮತ್ತು ಲಂಗ, ರಂಗ, ಲಂಗ, ಮಂಗ, ಇವು ಒಂದೇ ತರನಾದಂಥ ಪದಗಳು. ಇವುಗಳಿಗೆ ನೀವೇನು ಮಾಡಬೇಕು, ಒಂದೇ ತರನಾದಂಥ ಒಂದು ಕಲರನ್ನು, ಬಣ್ಣವನ್ನು ಇಲ್ಲಿ ಮಾಡಬೇಕು. ಸರ, ಸರ, ಮರ, ದರ, ಹೌದಾ, ಸರ, ಮರ, ದರ, ಸರ, ಇವೆಲ್ಲ ಪದಗಳಿಗೆ ನೀವು ಒಂದೇ ಬಣ್ಣವನ್ನು ಮಾಡಬೇಕು. ನೆಕ್ಸ್ಟ್ ಉಳಿದಂಥ ಪದಗಳು ಬೇರೆ ಬೇರೆಯಾಗಿ ಇವೆ. ಹೌದಾ, ಇಲ್ಲಿ ರಂಗ, ಲಂಗ, ಮಂಗ, ಇವುಗಳಿಗೆ ಒಂದೇ ತರನಾದಂಥ ಬಣ್ಣವನ್ನು ತುಂಬಬೇಕು. ಮರ, ಸರ, ದರ, ಸರ, ಇವುಗಳಿಗೂ ಕೂಡ ಒಂದೇ ತರನಾದಂಥ ಒಂದು ಬಣ್ಣವನ್ನು ತುಂಬಬೇಕು. ಅರ್ಥ ಆಯ್ತಲ್ಲ? ಓಕೆ, ಇನ್ನು ನೆಕ್ಸ್ಟ್ ನೋಡಿರಿ, ಇಲ್ಲಿ ಮಾಸಗಳ ಹೆಸರಿಗೆ ವೃತ್ತ ಹಾಕಿರಿ. ಅರ್ಥ ಆಯ್ತಲ್ಲ? ಸರ್ಕಲ್ ದ ಕನ್ನಡ ಮಂತ್ಸ್. ಹೌದಾ, ಇಲ್ಲಿ ಮಂತ್ಸನ್ನು, ಮಾಸಗಳನ್ನು ನೀವು ಕೇಳಿದ್ದೀರಲ್ಲ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಹೌದಾ, ಹಾಗಾದರೆ ನಾವಿಲ್ಲಿ ಮಾಸಗಳನ್ನು ನಾವು ನೋಡಿದೀವಲ್ಲ, ಆ ಮಾಸಗಳಿಗೆ ಸರ್ಕಲನ್ನು ಮಾಡಬೇಕು. ಮೊದಲನೇದಾಗಿ ಚೈತ್ರ, ಹೌದಾ, ನೆಕ್ಸ್ಟ್ ವೈಶಾಖ, ಆಶ್ವೀಜ,
ಕಾರ್ತಿಕ ಹೌದಾ ನೆಕ್ಸ್ಟ್ ಮಾರ್ಗಶಿರ ಇದು ಮಾಸ ಶ್ರಾವಣ ಆಷಾಢ ಹೌದಾ ಭಾದ್ರಪದ ಹಾಂ ನೆಕ್ಸ್ಟ್ ಪುಷ್ಯ ಮಾಘ ನೆಕ್ಸ್ಟ್ ಜ್ಯೇಷ್ಠ ಇದು ಕೂಡ ಏನು ಮಾಸ ಹೌದಾ ಇನ್ನ ಫಾಲ್ಗುಣ ಅರ್ಥ ಆಯ್ತಲ್ಲ ನೋಡ್ರಿ ಇಲ್ಲಿ ಪರ ರಂಗು ಅರ ಜನವರಿ ತರ ಶಂಕ ಇವು ಮಾಸಗಳು ಅಲ್ಲ ಚೈತ್ರ ವೈಶಾಖ ಜ್ಯೇಷ್ಠ ಜ್ಯೇಷ್ಠ ಆಷಾಢ ಎಲ್ಲಿದೆ ಆಷಾಢ ಕಾರ್ತಿಕ ಶ್ರಾವಣ ಭಾದ್ರಪದ ಪುಷ್ಯ ಆಶ್ವಿಜ ಮಾರ್ಗಶಿರ ಫಾಲ್ಗುಣ ಮಾಘ ಇವೆಲ್ಲ ಏನಿವು ಮಾಸಗಳು ಈ ಒಂದು ಮಾಸಗಳಿಗೆ ನೀವೇನು ಮಾಡಬೇಕು ಈ ರೀತಿಯಾದಂಥ ವೃತ್ತವನ್ನು ಹಾಕಬೇಕು ಅರ್ಥ ಆಯ್ತಲ್ಲ ಇಲ್ಲಿಗೆ ಈ ಒಂದು ನಮ್ಮ ರಾಷ್ಟ್ರೀಯ ಚಿಹ್ನೆಗಳು ಗದ್ಯ ಪಾಠ ಮುಗೀತು ಈಗ ನೆಕ್ಸ್ಟ್ ನಾನು ಓಕೆ ಓಕೆ ಸರ್.